ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ನಾವು SSLC ರಿಸಲ್ಟ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮನ್ನು ಪ್ರಾರಂಭ ಮಾಡೋಣ. ಇದರಲ್ಲಿ ಒಂದು ಉತ್ತಮವಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನೋಡೋಣ. ನಮ್ಮ ಸ್ನೇಹಿತರು ಸುಮಾರು ದಿನಗಳಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಾಡಿ ಕೇಳ್ತಾ ಇದ್ರು, ದಯವಿಟ್ಟು ನಮಗೆ ಒಂದು ಉತ್ತಮವಾದ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿಕೊಡಿ ಅಂತ. ಸೊ ನಿಮಗೆ ಬೇಕಾಗುವಂಥ ಪ್ರಶ್ನೆ ಪತ್ರಿಕೆಯನ್ನು ನಾನು ತಯಾರು ಮಾಡಿ ಅದನ್ನು PDF ಫಾರ್ಮಲ್ಲಿ ನಿಮಗೆ ಡೌನ್ಲೋಡ್ ಮಾಡೋ ಹಾಗೆ ಮಾಡಿಕೊಡುವಂಥದ್ದೇನು ದೊಡ್ಡ ವಿಷಯ ಅಲ್ಲ. ಅದರ ಬದಲಾಗಿ ಒಂದು ಅತ್ಯಂತ ಮಹತ್ವವಾದಂತಹ ಚರ್ಚೆಯನ್ನು ನಿಮ್ಮೊಂದಿಗೆ ಕೈಗೊಂಡು ನಾನು ಒಂದು ಉತ್ತಮವಾದಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ನಿಮಗೆ ಕೊಡಬೇಕು. ಆ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರಬೇಕು ಅಂದರೆ ಅದರಿಂದ ನಿಮಗೆ ಸುಮಾರು ಒಂದು 90%ನಷ್ಟು ನಾನು ತಯಾರು ಮಾಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಮುಂದೆ ಮುಂಬರುವ ಪರೀಕ್ಷೆಯಲ್ಲಿ ನೀವು ಬೋರ್ಡ್ ಎಕ್ಸಾಮಲ್ಲಿ ಪಡೆಯುವಂತಹ ಪ್ರಶ್ನೆ ಪತ್ರಿಕೆಗೆ ಹೋಲಿಕೆ ಇರಬೇಕು. ಪ್ರಶ್ನೆಗಳು ಅದೇ ಬರದೇ ಇದ್ರೂ ಕೂಡ ಆ ವಿಧವಾದ ಪ್ರಶ್ನೆಗಳು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರಬೇಕು. ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಪ್ರತಿಯೊಂದು ಪಾಠವನ್ನು ತಗೊಳ್ಳೋದು, ವೇಟೇಜನ್ನು ತಗೊಳ್ಳೋದು, ಬ್ಲೂ ಪ್ರಿಂಟ್ ಪ್ರಕಾರ ಒಂದು ಪ್ರಶ್ನೆಯನ್ನು ತೆಗೆದು ಅಲ್ಲಿ ಹಾಕೋದು ಅಂತ ಕೆಲಸ ಆಗಬಾರ್ದು. ಒಂದು ಲಾಜಿಕಲ್ ಥಿಂಕಿಂಗಿಂದ, ಒಂದು ತಾರ್ಕಿಕವಾದ ಯೋಚನೆಯಿಂದ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ನಿಮ್ಮೊಂದಿಗೆ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಈ ಪ್ರಶ್ನೆ ಪತ್ರಿಕೆ ತಯಾರಿಕೆಯ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಪೂರ್ತಿ ವಿಡಿಯೋದಲ್ಲಿ ಹೇಗೆ ಪ್ರಶ್ನೆ ಪತ್ರಿಕೆಯನ್ನು ನಾವು ತಯಾರು ಮಾಡೋದು ಮತ್ತು ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಾನು ವಿವರಿಸ್ತಾ ಇದ್ದೀನಿ. ಈ ಪ್ರಶ್ನೆ ಪತ್ರಿಕೆ ನಿಮಗೆ ಖಂಡಿತವಾಗ್ಲೂ 100% ಫಲಿತಾಂಶವನ್ನು ಪಡೆಯೋದಕ್ಕೆ ಸಹಾಯ ಮಾಡೇ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ಜೊತೆಗೆ ನಾವೆಲ್ಲರೂ, ನಮ್ಮ ಕರ್ನಾಟಕದ ಮಕ್ಕಳು SSLC ಪರೀಕ್ಷೆಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬರೆದು ಉತ್ತಮ ರಿಸಲ್ಟನ್ನು ಪಡೆಯೋದಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ. ಆದ್ದರಿಂದ ಈ SSLC ರಿಸಲ್ಟ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ನ ಮೊದಲನೆಯ ಹಂತದಲ್ಲಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತಯಾರಿಕೆಯ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದೀನಿ. ಸೊ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪ್ರಾರಂಭ ಮಾಡೋಣ. ನಾವು ಮೊದಲು ಪ್ರತಿಯೊಂದು ಪಾಠದಿಂದ ಉತ್ತಮವಾದಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಕೆಲವೊಂದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳೋಣ. ಆ ಪ್ರಶ್ನೆಗಳನ್ನು ಎಲ್ಲ ವಿಡಿಯೋಗಳಾದಮೇಲೆ ಕೊನೆಗೆ ಜೋಡಿಸಿ ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋಣ. ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋದಕ್ಕೆ ನಾನು ಮೊದಲನೆಯದಾಗಿ ಆಯ್ದುಕೊಂಡಿರುವಂತಹ ಘಟಕ AP ಅರ್ಥಮೆಟಿಕ್ ಪ್ರೋಗ್ರೆಷನ್, ಅಂದರೆ ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿಗೆ ನಮ್ಮ ಇಲಾಖೆಯಿಂದ ನಿಗದಿತವಾಗಿರುವಂಥ ಅಂಕಗಳು 6. ಈ ಅಂಕಗಳನ್ನು ನಾವು ಹೇಗೆ ಹಂಚಿಕೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಬ್ಲೂ ಪ್ರಿಂಟ್ ಚರ್ಚೆಯಲ್ಲಿ ನಿಖರವಾಗಿ ಹೇಳಿದ್ದೀನಿ. ಇದರಲ್ಲಿ 2 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ ಅಂತ. ಇನ್ನು 2 ಅಂಕದ ಪ್ರಶ್ನೆಗಳು ಹೇಗಿರಬೇಕು, 4 ಅಂಕದ ಪ್ರಶ್ನೆಗಳು ಹೇಗಿರಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ 2 ಅಂಕದ ಪ್ರಶ್ನೆಗಳು, ನೀವು ಬ್ಲೂ ಪ್ರಿಂಟನ್ನು ಕುಲಂಕುಷವಾಗಿ ನೋಡಿದ್ರಿ ಅಂದರೆ 2 ಅಂಕದ ಪ್ರಶ್ನೆಗಳು ನಮಗೆ ತಿಳುವಳಿಕೆಯ ಮೇಲೆ ಕೇಳ್ತಾರೆ. ತಿಳುವಳಿಕೆ ಅನ್ನುವಂತಹ ಉದ್ದಿಷ್ಟದ ಮೇಲೆ ಬರುವಂತಹ ಸಾಧ್ಯತೆ ಇದೆ. ಇನ್ನೊಂದು 4 ಅಂಕದ ಪ್ರಶ್ನೆ ನಮಗೆ ಅನ್ವಯದಲ್ಲಿ ಬರುತ್ತೆ. ಅನ್ವಯ ಅಂದರೆ ಅಪ್ಲಿಕೇಶನ್ ಲೆವೆಲ್ ಅಂತ ಹೇಳ್ತೀವಲ್ವ, ಅಪ್ಲಿಕೇಶನ್ ಲೆವೆಲ್ ಮೇಲೆ ಬರುವಂತಹ ಸಾಧ್ಯತೆ ಇದೆ. ಈಗ ತಿಳುವಳಿಕೆಯಲ್ಲಿ ಇಡೀ ಘಟಕವನ್ನು ನೋಡಿದಾಗ ತಿಳುವಳಿಕೆ ಅನ್ನುವಂತಹ ಉದ್ದಿಷ್ಟದಲ್ಲಿ ಎಷ್ಟು ಪ್ರಶ್ನೆಗಳನ್ನು ನಾವು ರಚಿಸಬಹುದು ಅನ್ನೋದನ್ನು ನೋಡೋಣ. ಜೊತೆಗೆ ಅನ್ವಯ ಯಾವ ಪ್ರಶ್ನೆಗಳು ಅಪ್ಲಿಕೇಶನ್ ಲೆವೆಲಿಗೆ ಬರ್ತವೆ ಅನ್ನೋದನ್ನು ಕೂಡ ಒಂದು ಕಡೆ ನಾವು ಪಟ್ಟಿ ಮಾಡ್ಕೊಳ್ಳೋಣ. ಸೊ ಈ 2 ಪಟ್ಟಿಯಿಂದ ಒಂದು ಉತ್ತಮವಾದಂಥ 2 ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ನಂತರ ಕೊನೆಗೆ ಈ ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ಒಟ್ಟುಗೂಡಿಸುವಂಥ ಕಾರ್ಯವನ್ನು ಮಾಡೋಣ. ಸೊ APಯಲ್ಲಿ 6 ಅಂಕದ ಪ್ರಶ್ನೆಗಳು, 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, 2 ಅಂಕದ ಪ್ರಶ್ನೆ ತಿಳುವಳಿಕೆಗೆ, 4 ಅಂಕದ ಪ್ರಶ್ನೆ ಅನ್ವಯ ಉದ್ದಿಷ್ಟಕ್ಕೆ ತೆಗೆದುಕೊಳ್ಳೋಣ. 2 ಅಂಕದ ಪ್ರಶ್ನೆ ನಾನು ಆಯ್ಕೆ ಮಾಡಿಕೊಂಡಿದ್ದು, 2 ಅಂಕಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಅಂತ. ನೀವು ಕೇಳ್ಬೋದು, ಯಾಕೆ ಸಡನ್ನಾಗಿ ಇಂಥ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡ್ರಿ, ಪುಸ್ತಕದಲ್ಲಿ ಸುಮಾರು ಒಳ್ಳೆಯ ಪ್ರಶ್ನೆಗಳಿದಾವಲ್ಲ ಇನ್ನೂ ಅಂತ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸಮಾಂತರ ಶ್ರೇಣಿಯನ್ನು ಕೈಗೆತ್ಕೊಂಡಾಗ ಮೊದಲೇ ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ನಮ್ಮ ಗಮನಕ್ಕೆ ಬರೋದು ಏನು ಅಂತ ಹೇಳಿದ್ರೆ, AN ಕಂಡುಹಿಡಿಯುವಂಥದ್ದು ಅಥವಾ AN ಇರುವಂತಹ ಫಾರ್ಮುಲಾದ ಲೆಕ್ಕಗಳು. ಅದರಲ್ಲಿ ನಿಮಗೆ ಒಂದು ಸಮಾಂತರ ಶ್ರೇಣಿಯನ್ನು ಕೊಡ್ತಾರೆ, 2, 4, 6, 8, 10 ಈ ರೀತಿಯಾದಂಥದ್ದು. ಇದರಲ್ಲಿ ನಿಮಗೆ
ಕೆಲವೊಂದು ಬೆಲೆಗಳನ್ನು ಕೊಡಬಹುದು. ಎದ ಬೆಲೆ, ಎನ್ನ ಬೆಲೆ, ಡಿನ ಬೆಲೆ, ಏನೋ ಒಂದಷ್ಟು ಬೆಲೆಗಳನ್ನು ಕೊಟ್ಟು ಎಎನ್ನನ್ನು ಕೇಳುವಂತಹ ಲೆಕ್ಕಗಳು ಇದ್ದಾವೆ. ಎಎನ್ ಎಷ್ಟು ಕಂಡುಹಿಡಿಯಿರಿ, ಸೂತ್ರವನ್ನು ನೀವು ಬರ್ಕೊಳ್ತೀರಾ, ನೇರವಾಗಿ ಲೆಕ್ಕವನ್ನು ಮಾಡ್ತೀರಾ. ಎಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನುವಂತಹ ಸೂತ್ರವನ್ನು ಉಪಯೋಗಿಸಿ ಈ ಲೆಕ್ಕವನ್ನು ಮಾಡ್ತೀರಾ. ಇದರಲ್ಲೇ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಎ ಕೊಟ್ಟು ಎನ್ ಕೊಟ್ಟು ಡಿಯನ್ನು ಕೊಡಲಾರ್ದೇನೆ ಎಎನ್ನನ್ನು ಕೊಟ್ಟು ಕೂಡ ಕೇಳ್ಬೋದು. ಅಂದರೆ ನಾಲ್ಕು ಪ್ಯಾರಾಮೀಟ್ರ್ಗಳಿದ್ದಾವೆ, ಆ್ಯಂಡ್ ಅಲ್ವಾ, ಎ ಎನ್ ಡಿ, ಆ್ಯಂಡ್ ಅನ್ನುವಂಥ ಮೂರು, ಎಎನ್ ಅನ್ನುವಂಥದ್ದೊಂದು, ನಾಲ್ಕು ಪ್ಯಾರಾಮೀಟ್ರ್ಗಳಿದ್ದಾವೆ. ಇದರಲ್ಲಿ ಮೂರನ್ನು ಕೊಟ್ಟು ಯಾವುದಾದ್ರೂ ಒಂದನ್ನು ಕೇಳುವಂಥ ಲೆಕ್ಕಗಳಿದ್ದಾವೆ. ಫಸ್ಟ್ ಕಾನ್ಸೆಪ್ಟ್ ಅದೇ ಇರೋದು. ಈ ಕಾನ್ಸೆಪ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೇವಲ ವಿದ್ಯಾರ್ಥಿ ಬೆಲೆಗಳನ್ನು ತುಂಬುತ್ತಾನೆ ಸೂತ್ರದಲ್ಲಿ, ನೇರವಾಗಿ ಉತ್ತರಕ್ಕೆ ಬಂದು ತಲುಪ್ತಾನೆ. ಇದರಲ್ಲಿ ಲಾಜಿಕಲ್ ಥಿಂಕಿಂಗ್ ಅಥವಾ ತಿಳುವಳಿಕೆ ಅನ್ನುವಂಥದ್ದು ತುಂಬ ಅವನು ಉಪಯೋಗಿಸೋದಿಲ್ಲ. ಆದ್ದರಿಂದ ಈ ರೀತಿಯಾದಂಥ ಪ್ರಶ್ನೆಗಳು ನಮ್ಮ ನಾಲೆಜ್ ಅಥವಾ ಜ್ಞಾನ ವಲಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿ ಹೊರಹೊಮ್ಮುತ್ತವೆ. ಇಂಥ ಪ್ರಶ್ನೆಗಳನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ ಹಂತಕ್ಕೆ ತಗೊಳ್ಳೋದು ಅಷ್ಟೊಂದು ಸೂಕ್ತ ಅನಿಸೋದಿಲ್ಲ. ಅತ್ಯಂತ ಸರಳವಾದಂಥ ಲೆಕ್ಕಗಳು ಅಂತ ಆಗ್ತವೆ. ನಾವು ಸಿ ಬಿ ಎಸ್ ಸಿ ಪ್ಯಾಟರ್ನಲ್ಲಿ ಪಾಠ ಮಾಡ್ತಾ ಇರೋದ್ರಿಂದ ಕ್ವಶನ್ ಪೇಪರ್ ಕೂಡ ಸಿ ಬಿ ಎಸ್ ಸಿ ಅಷ್ಟೇ ತೂಕವಾಗಿ ಇರಬೇಕು ಅಲ್ವಾ. ಆದ್ದರಿಂದ ಇಂಥ ನಾಲೆಜ್ ಪ್ರಶ್ನೆಗಳನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ತಗೊಳ್ಳೋದಕ್ಕೆ ಅಷ್ಟೊಂದು ಸರಿ ಹೋಗೋದಿಲ್ಲ. ಇದನ್ನು ಬಿಟ್ಟರೆ ಇನ್ನೇನು ಮಾಡಬಹುದು ನಾವು ಅಂತ ಹೇಳಿದ್ರೆ, ವಿದ್ಯಾರ್ಥಿ ಇದೇ ಸೂತ್ರವನ್ನೇ ಉಪಯೋಗಿಸ್ಕೊಳ್ಳಿ, ಬಟ್ ಈ ಸೂತ್ರದಲ್ಲಿ ಬೆಲೆ ತುಂಬೋದಕ್ಕೆ ಅವನಿಗೆ ನಾವು ಕಲ್ಪಿಸುತ್ತಿರುವಂತಹ ಒಂದು ಪ್ರಾತ್ಯಕ್ಷಿಕೆ ಏನು ಅಂತ ಹೇಳಿದ್ರೆ, ಅವನು ಈ ಸೂತ್ರವನ್ನು ಹೇಗೆ ಉಪಯೋಗಿಸ್ಬೇಕು, ಬೆಲೆಗಳನ್ನು ಹೇಗೆ ಹಾಕೋಬೇಕು ಅನ್ನೋ ಕಡೆ ಸ್ವಲ್ಪ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಅಲ್ಲಿ ಅವನಿಗೆ ಲಾಜಿಕಲ್ ಥಿಂಕಿಂಗ್ ಇರಲೇಬೇಕಾಗುತ್ತೆ. ಅಂದರೆ ಒಂದು ತಿಳುವಳಿಕೆ ಬೇಕು ಅವನಿಗೆ. ಈ ತಿಳುವಳಿಕೆ ಇರುವಂತಹ ಪ್ರಶ್ನೆಗಳಲ್ಲಿ ಈ ನಾನು ಮೊದಲನೆಯ ಪ್ರಶ್ನೆ, ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಅನ್ನೋದನ್ನು ತಗೊಂಡಿದ್ದೀನಿ. ಅದೇ ರೀತಿಯಾದಂಥ ಇನ್ನೂ ಒಂದು ಪ್ರಶ್ನೆ ಪುಸ್ತಕದಲ್ಲಿದೆ, ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ಅಂತ. ಅದೇ ಲಾಜಿಕಲಿ ಯೋಚನೆ ಮಾಡ್ತಾ ಹೋದಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಹತ್ತು ಮತ್ತು 250 ನಡುವಿನ ನಾಲ್ಕರ ಗುಣಕಗಳ ಸಂಖ್ಯೆ ಎಷ್ಟು ಅಂತ. ಇವು ಮೂರು ಕೂಡ ವಿದ್ಯಾರ್ಥಿಗೆ ಮೊದಲು ಪ್ರಶ್ನೆಯನ್ನು ನೋಡಿದ ತಕ್ಷಣ ಯೋಚನೆ ಮಾಡೋದಕ್ಕೆ ಫೋರ್ಸ್ ಮಾಡ್ತವೆ. ವಿದ್ಯಾರ್ಥಿ ಏನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು, ಮೊದಲು ಎರಡು ಅಂಕಿಯ ಸಂಖ್ಯೆಗಳು ಅಂದರೆ ಏನು ಅಂತ ಅವನಿಗೆ ಗೊತ್ತಾಗಬೇಕು. ಎರಡು ಅಂಕಿಗಳ ಸಂಖ್ಯೆ ಹೇಗಿರುತ್ತೆ ಅಂತ. ಸೊ ಎರಡು ಅಂಕಿಗಳ ಸಂಖ್ಯೆ ಅಂದ ತಕ್ಷಣ ಇದು ಒಂದು ಸಂಖ್ಯೆ ಆಗಿರ್ತದೆ, ಇದರಲ್ಲಿ ಎರಡು ಅಂಕಿಗಳನ್ನು ಸೇರಿಸಿ ಮಾಡಬೇಕಾಗುತ್ತೆ ಅನ್ನೋದು ವಿದ್ಯಾರ್ಥಿಗೆ ಗೊತ್ತಾಗಬೇಕು. ಎರಡು ಅಂಕಿಗಳು ಯಾವ್ದು ಹಾಕಬೇಕು, ಯಾವ್ದು ಬೇಕಾದ್ರೂ ಎರಡು ಅಂಕಿಗಳನ್ನು ಹಾಕಬೇಕು. ಬಟ್ ನಮಗೆ ಒಂದು ಲೆಕ್ಕಾಚಾರ ಎಲ್ಲಿಂದ ಎಲ್ಲಿಗೆ ಶುರುವಾಗುತ್ತೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಫಸ್ಟು 0, 1, 2, 3, 4, 5, 6, 7, 8, 9 ನೋಡಿ, ಇವೆಲ್ಲವೂ ಕೂಡ ಒಂದೇ ಅಂಕಿ ಇರುವಂಥ ಸಂಖ್ಯೆ. ಬಟ್ ಇಲ್ಲಿಂದ ನಾವು ಮುಂದಕ್ಕೆ ಹೋದ್ವಿ ಅಂದರೆ ಲಾಸ್ಟಿಗೆ ನಮಗೆ 10 ಸಿಗುತ್ತೆ. 10 ಎರಡು ಅಂಕಿಗಳನ್ನು ಹೊಂದಿರುವಂಥ ಸಂಖ್ಯೆ. ಆದ್ದರಿಂದ 10 ನಮ್ಮ ಎರಡು ಅಂಕಿಯ ಸಂಖ್ಯೆಗಳು ಪ್ರಾರಂಭ ಆಗ್ತವೆ. ಎಲ್ಲಿವರೆಗೂ ಬರೀಬಹುದು ಅಂತ ಹೇಳಿದ್ರೆ, 10 11 ಬರೀಬೋದು, 12 ಬರೀಬೋದು. ಹೀಗೆ ಬರಿತಾ 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 ಕೊನೆಯ ಸಂಖ್ಯೆ 3 ಬರೋದಕ್ಕೂ ಹಿಂದಿನವರೆಗೂ ನಾವು ಬರೀಬಹುದು. ಹಾಗಾದರೆ 3 ಎಲ್ಲಿ ಬರುತ್ತೆ, 100 ಅಂತ ಬರೆದಾಗ ನಮ್ಮ 3 ಅಂಕಿಗಳ ಸಂಖ್ಯೆ ತಯಾರಾಗುತ್ತೆ. ಈ ಸಂಖ್ಯೆ ಹಾಗಾದರೆ ನಮಗೆ ಬೇಡ, ನಮಗೆ ಕೇಳಿರುವಂಥದ್ದು ಕೇವಲ 2 ಅಂಕಿಗಳ ಸಂಖ್ಯೆ. ಹಾಗಾದರೆ 2 ಅಂಕಿಗಳ ಸಂಖ್ಯೆ ಯಾವುದು ಅಂದರೆ 99. ಇದರ ಅರ್ಥ ಏನು ಅಂದರೆ, ವಿದ್ಯಾರ್ಥಿಗೆ ಇಲ್ಲಿ 10 ಹಿಡಿದು 99 ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಇದರಲ್ಲಿ ಯಾವ ಸಂಖ್ಯೆ 3 ನಿಖರವಾಗಿ ಭಾಗ ಹೋಗುತ್ತೆ, ನಿಶೇಷವಾಗಿ ಭಾಗ ಹೋಗುತ್ತೆ ಅನ್ನೋದನ್ನು ಅವನು ಹುಡುಕಬೇಕು. ಇದನ್ನು ಹುಡುಕೋದಕ್ಕೆ 10 ಮೊದಲು 3 ವಿದ್ಯಾರ್ಥಿ ಭಾಗಿಸಿ ನೋಡ್ತಾನೆ. 3 ಭಾಗಿಸಿ ನೋಡಿದಾಗ 3 9
ಸೊ ಒಂದು ಶೇಷ ಉಳಿತು. ಹಾಗಾದರೆ 10 3 ಭಾಗ ಹೋಗಲ್ಲ, 11 ಕೂಡ ಪ್ರಯತ್ನ ಮಾಡ್ತಾನೆ, 3 × 9 ಇಲ್ಲಿ 2 ಶೇಷ ಉಳಿತದೆ, ಇಲ್ಲೂ ಕೂಡ 11 3 ಭಾಗ ಹೋಗಲ್ಲ. ಅದೇ ರೀತಿ 12 ಟ್ರೈ ಮಾಡ್ತಾನೆ, 3 × 4 = 12 3 ಇದು ಭಾಗ ಹೋಗುತ್ತೆ. ಹಾಗಾದರೆ 12 ಮೊದಲನೆಯ 3 ಭಾಗ ಹೋಗುವಂಥ ಪ್ರಶ್ನೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆದರೆ ಪ್ರತಿ ಸಲ ನಾವು ಈ ಲಾಜಿಕ್ಕನ್ನು ಮಾಡ್ಕೊಂಡು ಕೂತ್ಕೋಬೇಕಾ, ಇಷ್ಟು ಕೆಲಸವನ್ನು ಮಾಡಬೇಕಾ? ಇದಕ್ಕಿಲ್ಲಿ ಒಂದು ಶಾರ್ಟ್ಕಟ್ ಇದೆ. ಏನು ಅಂತ ಹೇಳಿದ್ರೆ, ಅವನು ಮೊದಲು ಒಂದು ಟ್ರೈ ಮಾಡಲಿ. ಏನು ಅಂತ, ಮೊದಲನೆಯದು 1 10 ಭಾಗಿಸಿ ನೋಡಲಿ, 3 × 9 1 ಶೇಷ. ಹಾಗಾದರೆ ಇಲ್ಲಿ ಇರುವಂಥ ಸಂಖ್ಯೆಗಳು 3 ಭಾಗಿಸಿದಾಗ ನಮಗೆ 3 × 9 ಮಾಡಿದಾಗ ಭಾಗ ಹೋಗಲ್ಲ. ಅದಕ್ಕೆ ಅವನು ನೇರವಾಗಿ ಏನು ಮಾಡಿಬಿಡಲಿ ಅಂತ ಹೇಳಿದ್ರೆ, ಇಲ್ಲಿ 4 ಹಾಕೊಂಡ್ಬಿಟ್ಟು ಲೆಕ್ಕವನ್ನು ಮುಗಿಸ್ಬಿಡಲಿ. 3 ಅನ್ನೋ ಬದಲು 3 × 4 = 12 ನೋಡಿ, ಕರೆಕ್ಟಾಗಿ ನಮ್ಗೆ 12 ಸಿಗುತ್ತೆ, 12 3 ಭಾಗ ಹೋಗುತ್ತೆ. ಇದು ಶಾರ್ಟ್ಕಟ್ ಮೆಥೆಡ್ ಪುಸ್ತಕದಲ್ಲಿ ಇಲ್ಲ. ಸೊ ಈ ಶಾರ್ಟ್ಕಟ್ಟನ್ನು ನೀವು ಉಪಯೋಗಿಸಿದ್ರೆ ಈ 2 ಹಂತಗಳನ್ನು ಮಾಡೋದನ್ನು ತಪ್ಪಿಸ್ಕೋಬೋದು. ನೀವು ಹೇಳ್ಬೋದು 2 ಹಂತ ತಾನೇ ನಾನು ಈಸಿಯಾಗಿ ಮಾಡಿಬಿಡ್ತೀನಿ ಅಂತ, ಬಟ್ ಮುಂದಿನ ಸಂದರ್ಭದಲ್ಲಿ ಇಂಥವು 5-6 ಲೆಕ್ಕಗಳ ಭಾಗಾಕಾರ ಲೆಕ್ಕಗಳನ್ನು ನೀವು ಮಾಡಬೇಕಾಗತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡೋ ಬದಲು ಈ ರೀತಿ ಮೊದಲು ಒಂದು ಸಂಖ್ಯೆಯನ್ನು ಭಾಗಿಸ್ಕೊಳ್ರಿ. ಅದು ನಿಶೇಷವಾಗಿ ಭಾಗ ಹೋಯಿತು ಅಂದರೆ ತೊಂದರೆ ಇಲ್ಲ, ಹೋಗಲಿಲ್ಲ ಅಂದರೆ ಇಮಿಡಿಯೇಟಾಗಿ ಅದರ ಮುಂದಿನ ನಂಬರ್ ಜೊತೆ ಗುಣಿಸ್ಕೊಂಬಿಡಿ, ನಿಮಗೆ ಉತ್ತರ ಬಂದುಬಿಡುತ್ತೆ. ಹಾಗಾದರೆ ಮೊದಲನೆಯ ಭಾಗ ಹೋಗುವಂಥ ಸಂಖ್ಯೆ ನಮ್ಮದು 12, ಅದು ಇಲ್ಲಿದೆ. ಇಲ್ಲಿಂದ ನಮ್ಮ ಸಮಾಂತರ ಶ್ರೇಣಿ ಇವಾಗ ನಾವು ಪ್ರಾರಂಭ ಮಾಡ್ಕೋಬೇಕು. ಅದೇ ರೀತಿ ಕೊನೆಯ ಒಂದು ಸಂಖ್ಯೆಯನ್ನು ಕೂಡ ನಾವು ಟ್ರೈ ಮಾಡಿ ನೋಡಬೇಕು. ಕೊನೆಯ ಸಂಖ್ಯೆ 99. 99 3 ಭಾಗಿಸ್ತೀನಿ, 3 × 33 = 99 ಅಲ್ವಾ? ಹೌದು, ಶೇಷ 0 ಬಂತು. ಓಕೆ, ಅಂದರೆ 99 ನಿಶೇಷವಾಗಿ 3 ಭಾಗ ಹೋಗುತ್ತೆ ಅಂತ ನಮಗೆ ನೇರವಾಗಿ ಗೊತ್ತಾಯಿತು, ತೊಂದರೆ ಇಲ್ಲ. ಇನ್ ಕೇಸ್ ಇಲ್ಲಿ ಭಾಗ ಹೋಗಲ್ಲ ಅಂತ ಹೇಳಿದಾಗ, ಇಲ್ಲಿ 33 ಇದೆಯಲ್ವಾ, ಇದನ್ನು 32 ಮಾಡಿ ಗುಣಿಸ್ಕೊಂಡ್ರೆ ಅದರ ಹಿಂದಿನ ಸಂಖ್ಯೆ ಖಂಡಿತವಾಗಲೂ 3 ಭಾಗ ಹೋಗುತ್ತೆ. ಈ ರೀತಿ ಮಾಡುವಂಥ ಸಂದರ್ಭ ನಮಗೆ ಇಲ್ಲಿ ಬರಲಿಲ್ಲ, ನೇರವಾಗಿ 99 33 ಭಾಗ ಹೋಗ್ಬಿಡ್ತು, 3 × 33 = 99 ಸೊ ನಮಗೆ ಉತ್ತರ ನಿಖರವಾಗಿ ಸಿಕ್ಕಿರೋದ್ರಿಂದ ಕಷ್ಟ ಅನ್ನಿಸ್ಲಿಲ್ಲ. ಓಕೆ, ಈಗ ನಾವು 12 ಆದಮೇಲೆ ಮುಂದಿನ ಸಂಖ್ಯೆ ಯಾವುದು ಬರ್ಕೋಬೇಕು ಅಂತ ಮತ್ತೆ ಗೊಂದಲ ಆಗುತ್ತೆ. ನಾವು ಯಾವ ಸಂಖ್ಯೆಯನ್ನು ಭಾಗಿಸೋದಕ್ಕೆ ತೊಗೊಂಡಿದ್ದೀವೋ ಅದೇ ನಮ್ಮ ಡಿ ಆಗುತ್ತೆ, ಇಲ್ಲಿ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಮುಂದಿನ ಸಂಖ್ಯೆ ಬರಬೇಕು ಅಂತ ಹೇಳಿದ್ರೆ 12 3 ಕೂಡಿಸಿ 15 ಆಯಿತು. ಸೊ 15 ಮುಂದಿನ ಸಂಖ್ಯೆ, ಇದಕ್ಕೆ 3 ಕೂಡಿಸಿ 18 ಆಯಿತು, 18 ಮುಂದಿನ ಸಂಖ್ಯೆ, ಸಾಕು 3 ಸಂಖ್ಯೆಗಳು. ಕೊನೆಗೆ 99 ಬರ್ಕೊಳ್ಳೋಣ. ಓಕೆ, 12 ಹಿಡಿದು 99 ಇರುವಂಥ ಸಂಖ್ಯೆಗಳಲ್ಲಿ ನಮಗೆ ಎ ಯಾವುದು ಅಂತ ಗೊತ್ತಾಗಿದೆ. ಯಾವಾಗಲೂ ಮೊದಲನೆಯ ಸಂಖ್ಯೆ ಎ ಆಗಿರ್ತದೆ. ಸಾಮಾನ್ಯ ವ್ಯತ್ಯಾಸ ಕೂಡ ನಮಗೆ ಗೊತ್ತಿದೆ, ಈಗ ಆಲ್ರೆಡಿ ಇಲ್ಲಿ ನಾವು ಮಾರ್ಕ್ ಮಾಡಿದ್ದೀವಿ, ಡಿ ಆಗುತ್ತೆ. ಸಾಮಾನ್ಯ ವ್ಯತ್ಯಾಸ ಡಿ, ಇಲ್ಲಿ 3 ಎ ಸಿಕ್ತು, ಡಿ ಸಿಕ್ತು. ಕೊನೆಯ ಸಂಖ್ಯೆಯನ್ನು ನಾವು ಎ ಎನ್ ಅಂತ ಕರಿತೀವಿ, ಅಥವಾ ಎಲ್ ಅಂತ ಕೂಡ ಹೇಳ್ಬೋದು, ಅಥವಾ ಟಿ ಎನ್ ಅಂತ ಕೂಡ ಇದನ್ನೇ ಹೇಳ್ತಾರೆ. 3 ಅಕ್ಷರಗಳಿಂದ ಸೂಚಿಸಿದರೂ ಕೂಡ ಅದೇ ಅರ್ಥವನ್ನು ಕೊಡುತ್ತೆ. ಅಂದರೆ ನಮ್ಮ ಸೂತ್ರದಲ್ಲಿ ನಾವು ಬೆಲೆ ತುಂಬೋದಕ್ಕೆ ಎ ಸಿಕ್ತು, ಡಿ ಸಿಕ್ತು, ಎ ಎನ್ ಸಿಕ್ತು. ನೋಡಿ, 3 ಪ್ಯಾರಾಮೀಟರ್ ಸಿಕ್ಕಾಗ ಎನ್ನನ್ನು ಕಂಡುಹಿಡಿಯೋದು ಅಷ್ಟೊಂದು ಕಷ್ಟದ ಕೆಲಸ ಏನು ಆಗಲಾರ್ದು. ಯಾಕೆ ಅಂದರೆ ಇಲ್ಲಿ ಎ ಎನ್ ಡಿ ಕಂಡುಹಿಡಿಯೋದು ಹೇಗೆ ಅನ್ನುವಂಥ ಲೆಕ್ಕಗಳನ್ನು ನಾವು ಈಗಾಗಲೇ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಿ. ಸೊ ಆದ್ದರಿಂದ ಈಗ ಈ ಲೆಕ್ಕವನ್ನು ನಾನು ಪೂರ್ತಿ ಮಾಡಿ ತೋರಿಸೋದು ಬೇಡ ಅಂತ ಅನಿಸುತ್ತೆ. ಯಾಕೆಂದರೆ ಈಗ ನಮ್ಮ ಹತ್ರ ಎ 12 ಇದೆ, ಡಿ 3 ಇದೆ, ಎ ಎನ್ 99 ಇವು 3 ಉಪಯೋಗಿಸ್ಕೊಂಡು ಎ ಎನ್ = ಎ ಪ್ಲಸ್ ಎನ್ ಮೈನಸ್ 1 × ಡಿ ಸೂತ್ರದಲ್ಲಿ ನಾವು ಬೆಲೆಯನ್ನು ಹಾಕಿದ್ರೆ, ಹಾಕಿ ಸುಲಭ ರೂಪಕ್ಕೆ ತಂದರೆ ನನಗನ್ನಿಸ್ತದೆ ಆ ಎನ್ನ ಬೆಲೆ 130 ಅಂತೇನೋ ಬರುತ್ತೆ. ನೀವು ಲೆಕ್ಕ ಮಾಡಿ ನೋಡಿ, ಎನ್ನ ಬೆಲೆ 30 ಬರುತ್ತೆ. ಹಾಗಾದರೆ 3 ಭಾಗಿಸಲ್ಪಡುವಂತಹ 2 ಅಂಕಿಯ
30 ಪ್ರಶ್ನೆಗಳು ನಮಗೆ ಸಿಗ್ತವೆ, 30 ಸಂಖ್ಯೆಗಳು ನಮಗೆ ಸಿಗ್ತವೆ ಅನ್ನೋದು ಈ ಘಟನೆಯಿಂದ ನಮಗೆ ಗೊತ್ತಾಗುತ್ತೆ. ಈ ಪ್ರಶ್ನೆ ಹೇಗಿದೆ ಅಂದರೆ, ವಿದ್ಯಾರ್ಥಿ ಇಲ್ಲಿ ವಿವರವಾಗಿ ಯೋಚನೆ ಮಾಡಿದಾಗ ಮಾತ್ರ ನಮಗೆ ಸಿಗುತ್ತೆ. ಸೊ ಈ ರೀತಿಯಾದಂತಹ ಪ್ರಶ್ನೆಯನ್ನು ನಾವು ಪರೀಕ್ಷೆಗೆ ಆಯ್ಕೆ ಮಾಡ್ಕೋಬೇಕು. ಈಗ ಅದೇ ರೀತಿಯಾದಂತಹ 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7 ಭಾಗಿಸಲ್ಪಡುತ್ತವೆ ಅಂದಾಗಲೂ ಕೂಡ ವಿದ್ಯಾರ್ಥಿ ಇದೇ ರೀತಿಯಾದಂತಹ ತಾರ್ಕಿಕ ಯೋಚನೆಯನ್ನು ಮಾಡಿ ಉತ್ತರಕ್ಕೆ ಹತ್ತಿರ ಹೋಗ್ತಾನೆ. ಅದೇ ರೀತಿ 10 to 250 ನಡುವಿನ 4 ಗುಣಕಗಳ ಸಂಖ್ಯೆ, ಹಿಂದಿನ ಲೆಕ್ಕದಲ್ಲಿ ಅವನು ಭಾಗಾಕಾರ ಮಾಡ್ತಿದ್ದ, ಇಲ್ಲಿ 4 ಗುಣಕಗಳು ಅಂದಾಗ 4 ಮಗ್ಗಿಯನ್ನು ಬರೀತಾನೆ, 4 ಲೆಕ್ಕವನ್ನು ಗುಣಿಸ್ತಾನೆ. ಸೊ ಇವು 3 ಒಂದೇ ತೆರನಾದಂಥ ಲೆಕ್ಕಗಳಿರೋದ್ರಿಂದ ಈ 3 ಲೆಕ್ಕಗಳಲ್ಲಿ 1 ಲೆಕ್ಕವನ್ನು ನಾನು ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಗೆ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. 2 ಪ್ರಶ್ನೆಗಳಲ್ಲೇ ಇನ್ನೊಂದಷ್ಟು ವಿಧಗಳನ್ನು ನೋಡೋಣ. ಇಲ್ಲಿ ಒಂದು ಲೆಕ್ಕ ಇದೆ ನೋಡಿ. ಒಂದು ಸಮಾಂತರ ಶ್ರೇಣಿಯ 17 ಪದವು ಅದರ 10 ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇದು 2 ಅತ್ಯಂತ ಸೂಕ್ತವಾದಂಥ ಪ್ರಶ್ನೆ. ಜೊತೆಗೆ ಈ ಪ್ರಶ್ನೆಯಲ್ಲೂ ಕೂಡ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಇದೆ. ಹೇಗೆ ಅಂತ ಹೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯ 17 ಪದ ಅಂದ ತಕ್ಷಣ ನಾವು ಸಿಂಪಲ್ಲಾಗಿ 17 ಪದವನ್ನು ಕಂಡುಹಿಡಿಯೋದಕ್ಕೆ ಉಪಯೋಗಿಸುವಂಥ ಸೂತ್ರ ನಮಗೆಲ್ರಿಗೂ ಗೊತ್ತಿದೆ. a+n-1 × d ತಗೊಳ್ತೀವಿ. ಇದರಲ್ಲಿ 17 ಪದ ಒಂದೇ ನಮ್ಗೆ ಗೊತ್ತಿರೋದು, ಇನ್ಯಾವ ಪ್ಯಾರಾಮೀಟ್ರು ಕೂಡ ನಮಗೆ ಗೊತ್ತಿಲ್ಲ. ಸೊ ಉಳಿದಿದ್ದನ್ನೆಲ್ಲ ಹಾಗೆ ಬರೀತೀನಿ. ಎಲ್ಲೆಲ್ಲಿ ಎನ್ ಇದೆಯೋ ಅಲ್ಲಿ ಮಾತ್ರ ಬೆಲೆ ಹಾಕ್ತೀನಿ. a+17-1 d. ನೆಕ್ಸ್ಟು a+17 = a+16 d. ಇದು ನಮ್ಮ ಫೈನಲ್ ಆನ್ಸರ್, ಬಿಕಾಸ್ ಇನ್ಯಾವ ಪ್ಯಾರಾಮೀಟ್ರು ಕೂಡ ನಮಗೆ ಗೊತ್ತಿಲ್ಲ. ಇದೇ ರೀತಿ ಇನ್ನೊಂದನ್ನು ಕಂಡುಹಿಡಿಬೇಕು. ಅದು ಯಾವುದು ಅಂದರೆ 10 ಪದ. a10 ಕಂಡುಹಿಡಿಬೇಕು ಅಂದರೆ ಸ್ನೇಹಿತರೆ, ಒಂದು ಶಾರ್ಟ್ಕಟ್ ಇದೆ ಇಲ್ಲಿ. ಹೇಗೆ ಇಲ್ಲಿ 17 ಬಂದಾಗ ಡೈರೆಕ್ಟಾಗಿ ಆನ್ಸರ್ 16 ಬಂತು, ಹಾಗೆ ಇದನ್ನು ನೇರವಾಗಿ ಆನ್ಸರ್ ಬರೆದ್ಬಿಡ್ತೀನಿ ನೋಡಿ. a+9 d. ಯಾಕೆ ಅಂತೀರಾ? ಇಲ್ಲಿ ಅಷ್ಟೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ನಮಗೆ ಸಿಕ್ಕಿರೋದು ಏನು ಅಂದರೆ, ಕೇವಲ ಒಂದೇ ಒಂದು ನಂಬರ್ ಚೇಂಜ್ ಆಗುತ್ತೆ, 17 to 16 ಆಗುತ್ತೆ. ಅದಕ್ಕೆ ಇಲ್ಲಿ 10 to 9 ಮಾಡಿ ನೇರವಾಗಿ ಬರದೆ, ಇದು equation 1, ಇದು equation 2. ಈ 2 ಸಮೀಕರಣಗಳ ವ್ಯತ್ಯಾಸ 7 ಇರುತ್ತದೆ ಅಂತ ಹೇಳ್ತಾರೆ. ವ್ಯತ್ಯಾಸ ಅಂದರೆ ಕಳೆಯೋದ್ರಿಂದ ನಾವು ವ್ಯತ್ಯಾಸವನ್ನು ಪಡ್ಕೊಳ್ತೀವಿ ಅಲ್ವಾ. ಹೀಗೆ a17 - a10 ಇವೆರಡರ ವ್ಯತ್ಯಾಸ 7 ಸಮ ಅಂತ. ಓಕೆ, ನಾವು ಇವೆರಡನ್ನು ಇಲ್ಲಿ a17 ಇದ್ದಲ್ಲಿ a+16 d ಬರೆಯೋಣ. ಯಾಕೆಂದರೆ a17 ಅಂದರೂ ಒಂದೇ, a+16 d ಅಂದರೂ ಒಂದೇ, ಈಕ್ವಲ್ ಚಿಹ್ನೆ ಇರೋದ್ರಿಂದ. ಸೊ a+16 - a-9 = 7. ನೋಡಿ, ಇಲ್ಲಿ ಮೈನಸ್ ಎ ಇದೆ, ಇಲ್ಲಿ ಪ್ಲಸ್ ಎ ಇದೆ, ಇವೆರಡು ಕ್ಯಾನ್ಸಲ್ ಆಗ್ತವೆ. ಇಲ್ಲಿ 16 ಇದೆ, ಇಲ್ಲಿ 9 ಇದೆ. 16 - 9 ಹೋದರೆ 7 ಉಳಿತು. 7 d = 7. ಸೊ ಡಿನ ಬೆಲೆ 1. ಸೊ ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು, ಆದರೆ ಒಂದು ಲಾಜಿಕ್ ಇದೆ ಎಲ್ಲಿ ಅಂತ ನೀವು ಕೇಳ್ಬೋದು. 17 ಪದ ಮತ್ತು 10 ಪದಕ್ಕೂ ವ್ಯತ್ಯಾಸ 7 ಇದೆ ಅಂದಾಗ ವಿದ್ಯಾರ್ಥಿ ಇಲ್ಲಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗುತ್ತೆ, ನಾನು ಹೇಗೆ ಬರ್ಕೋಬೇಕು ಇದನ್ನ ಅಂತ. ಸೊ ಇಲ್ಲಿ ಲಾಜಿಕ್ ಇರೋದ್ರಿಂದ ಇದು ಕೂಡ 2 ಅತ್ಯಂತ ಉತ್ತಮವಾದಂತಹ ಪ್ರಶ್ನೆ. ಸೊ ಇದೇ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನು ನಾನಿಲ್ಲಿ ಬರೆದಿದ್ದೀನಿ. 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಯಾವುದೋ 2 ಸಮಾಂತರ ಶ್ರೇಣಿ, ಉದಾಹರಣೆಗೆ ಇವೇ 2 ತಗೊಳ್ಳಿ, ಇವೆರಡರ ಸಾಮಾನ್ಯ ವ್ಯತ್ಯಾಸ ಒಂದಾಗಿದೆಯಂತೆ. ಇಲ್ಲೂ ಕೂಡ ನಮಗೆ ಕೋ ಇನ್ಸಿಡೆನ್ಸ್ ಸಾಮಾನ್ಯ ವ್ಯತ್ಯಾಸ ಒಂದಿದೆ. ಸೊ ಸುಮ್ಮನೆ ಎಕ್ಸಾಂಪಲ್ ಇದನ್ನು ತಗೊಂಡಿದ್ದೀವಿ. ಅವುಗಳ 100 ಪದಗಳ ನಡುವಿನ ವ್ಯತ್ಯಾಸ 100, ಆದರೆ 1000 ಪದಗಳ ನಡುವಿನ ವ್ಯತ್ಯಾಸವೇನು? ಸೊ ಈ ರೀತಿಯಾದಂತಹ ಪ್ರಶ್ನೆ ಕೂಡ ಇದೆ. ಇದರಲ್ಲೂ ಒಂದು ಸಣ್ಣ ಲಾಜಿಕ್ ಇದೆ. ಈ ರೀತಿ ಲಾಜಿಕನ್ನು ಹಾಕ್ಕೊಂಡು ನಾವು ಮಾಡಿದಾಗ ಉತ್ತರ ಅದಕ್ಕೆ ಹತ್ತಿರಕ್ಕೆ ನಾವು ಹೋಗ್ತೀವಿ, ನಂತರ ಉತ್ತರವನ್ನು ಪಡ್ಕೊಳ್ತೀವಿ. ಸೊ ಈ ರೀತಿಯಾದಂಥ ಪ್ರಶ್ನೆ ಇದು ಒಂದು ವಿಧಕ್ಕೆ ಉದಾಹರಣೆಯಾಗಿರೋದ್ರಿಂದ ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು 2 ನಾವು ತಗೋಬಹುದು. ನಾನು ಎಲ್ಲ ಪಾಸಿಬಲ್ ಲೆಕ್ಕಗಳನ್ನು ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ,
ನಿಮಗೆ ಆ ಪ್ರಶ್ನೆ ಬರ್ಬೋದು ಇಲ್ಲ ಈ ಪ್ರಶ್ನೆ ಬರ್ಬೋದು. ಇನ್ನೂ ಎರಡು ಅಂಕಗಳಿಗೆ ಪ್ರಶಸ್ತವಾದಂತಹ ಪ್ರಶ್ನೆಗಳಿದ್ದಾವಾ ಅಂತ ಕೇಳಿದ್ರೆ ಖಂಡಿತ ಇದ್ದಾವೆ. ಅವನ್ನು ಚರ್ಚೆ ಈಗಲೇ ನಾವು ಮಾಡಿಬಿಡೋಣ. ಈಗ ಇನ್ನೊಂದು ವಿಧದ ಲೆಕ್ಕವನ್ನು ನೋಡೋಣ. ಆರರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು? ಈ ಲೆಕ್ಕವೂ ಕೂಡ ಅತ್ಯಂತ ವಿಶೇಷವಾಗಿದೆ. ಇದನ್ನು ಒಂದು ಹೇಗೆ ಮಾಡೋದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡೋಣ. ಇಲ್ಲಿ ಮೊದಲು ಧನಾತ್ಮಕ ಪೂರ್ಣಾಂಕಗಳು ಅಂತ ಹೇಳಿದ್ದಾರೆ. ಧನಾತ್ಮಕ ಪೂರ್ಣಾಂಕಗಳು ಅಂದರೆ +1 +2 ಈ ರೀತಿಯಾದಂಥ ಸಂಖ್ಯೆಗಳನ್ನು ನಾವು ಧನಾತ್ಮಕ ಪೂರ್ಣಾಂಕಗಳು ಅಂತ ಕರಿತೀವಿ. ಇಂಥ 40 ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿರಿ ಅಂತ ಕೇಳಿದ್ದಾರೆ. 40 ಸಂಖ್ಯೆಗಳ ಮೊತ್ತವನ್ನೇನೋ ಕಂಡುಹಿಡಿತೀವಿ, ಬಟ್ ಇನ್ನೊಂದು ಸಣ್ಣ ಕಾಷನ್ ಇದೆ. ಏನು ಅಂದರೆ ಅವು 6 ಭಾಗಿಸಲ್ಪಡಬೇಕಂತೆ. ಹಾಗಾದರೆ 1 6 ಭಾಗಿಸಲ್ಪಡ್ತದ? ಖಂಡಿತ ಇಲ್ಲ. ಆದ್ದರಿಂದ ನಮ್ಮ ಭಾಗಾಕಾರ ಶುರು ಆಗಬೇಕು ಅಂತ ಹೇಳಿದ್ರೇ ನಾವು ಇವೆಲ್ಲವನ್ನು ಬಿಟ್ಟು 1 2 3 4 5 ಬಿಟ್ಟು 6 ಭಾಗಾಕಾರ ಶುರು ಆಗುತ್ತೆ. ನೋಡಿ, 6 ಭಾಗಿಸ್ಬೋದು. ಅದೇ ರೀತಿ ಮುಂದೆ ಭಾಗಿಸ್ಬೇಕು ಅಂತ ಹೇಳಿದ್ರೆ 12 ಭಾಗಿಸ್ಬೋದು. ಮುಂದೆ 18 ಭಾಗಿಸ್ಬೋದು. ನಿಮಗೆ ಟೋಟಲಿ ಹೇಳಬೇಕು ಅಂದರೆ 6 ಮಗ್ಗಿಯನ್ನು ಬರ್ಕೊಂಡು ಹೋಗ್ಬಿಡ್ತೀವಿ ನಾವು. ಸೊ ಇಲ್ಲಿ ವ್ಯತ್ಯಾಸ 6 ಇದೆ ಅಷ್ಟೇ. ಯಾಕೆ ಅಂದರೆ 12 ನಾವು 12 ತೆಗೆದ್ರೆ ನಮಗೆ ಡಿಫ್ರೆನ್ಸ್ 6 ಬರುತ್ತೆ. ಇದು ನಮ್ಮ ಸಾಮಾನ್ಯ ವ್ಯತ್ಯಾಸ. ಡಿ ಈಜ್ ಇಕ್ವಲ್ ಟು 6, ಎ ಈಜ್ ಇಕ್ವಲ್ ಟು ಅದು ಕೂಡ 6 ಇದೆ. ಆಮೇಲೆ ನಮಗೆ ಎನ್ ಕೂಡ ಗೊತ್ತಿದೆ, 40. ಸೊ ಇದೆಲ್ಲ ಲಾಜಿಕ್ಕನ್ನು ಮಾಡಿದ ಮೇಲೆ ನಾವು ಸೂತ್ರವನ್ನು ಬರ್ಕೋತೀವಿ. ಏನಪ್ಪ ಸೂತ್ರ ಅಂತ ಹೇಳಿದ್ರೆ SN ಈಜ್ ಇಕ್ವಲ್ ಟು ಮೊತ್ತ ಕೇಳಿದರೆ ಇಲ್ಲಿ ಯಾವುದೇ ಕಾರಣಕ್ಕೂ AN ಸೂತ್ರವನ್ನು ಬರೀಬೇಡಿ. ಮೊತ್ತ ಅಂತ ಬಂದ ತಕ್ಷಣ ನೆನ್ಪಿಟ್ಕೋಬೇಕು SN. ಹಾಗಾದರೆ ANಗೂ SNಗೂ ಏನು ವ್ಯತ್ಯಾಸ ಇದೆ? ಲಾಜಿಕಲಿ ತುಂಬ ವ್ಯತ್ಯಾಸ ಇದ್ದರೂ ಸೂತ್ರದಲ್ಲಿ ಏನು ಅಂಥ ವ್ಯತ್ಯಾಸ ನಿಮಗೆ ಕಾಣಲ್ಲ. ಮೊದಲು AN ಸೂತ್ರವನ್ನೇ ಬರೆದು ಬಿಡೋಣ. AN ಸೂತ್ರ ಹೇಗೆ ಬರಿತೀವಿ? A+N-1 × D ಬರಿತೀವಿ ಅಲ್ವಾ. ಇದಕ್ಕೆ ಎದ್ ಹಿಂದ್ಗಡೆ 1 2 ಸೇರಿಸಿ ಬ್ರಾಕೆಟ್ ಹಾಕಿ ಇದಕ್ಕೆ ಇನ್ನೊಂದು ಗುಣಲಬ್ಧವನ್ನು ಸೇರಿಸಿ ಅದು N/2 ಅಂತ. ಇಷ್ಟೇ, SN ಸೂತ್ರ ಕೂಡ ತುಂಬ ಸಿಂಪಲ್ ಆಗಿದೆ. ಈಗೇನು ಮಾಡ್ತೀನಿ ಅಂದರೆ ಕೇವಲ ಬೆಲೆ ತುಂಬ್ತೀನಿ. ಬೆಲೆ ತುಂಬಿ ಸೂತ್ರವನ್ನು ಬಿಡಿಸಿ ಸಾಲ್ವ್ ಮಾಡ್ಕೊಳ್ಳೋದು ನಿಮಗೆ ಬರುತ್ತೆ. ಒಂದಷ್ಟು ಆನ್ಸರ್ ಕೂಡ ನಿಮಗೆ ಬರುತ್ತೆ. ಆನ್ಸರ್ ಬರೋದು ಮುಖ್ಯ ಅಲ್ಲ. ಈ ಸೂತ್ರದಲ್ಲಿ ಬೆಲೆ ತುಂಬೋವರೆಗೂ ನಾನು ಮಾಡಿಕೊಟ್ಮೇಲೆ ಮುಂದಿನದನ್ನು ನೀವು ಆರಾಮಾಗಿ ಮಾಡ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ. ಆದ್ದರಿಂದ ಈ ಲೆಕ್ಕವನ್ನು ಕೂಡ ನಾನು ನನ್ನ ಕ್ವಶನ್ ಪೇಪರ್ಗೆ ಸೆಲೆಕ್ಟ್ ಮಾಡ್ಕೋಬಹುದು. ಜೊತೆಗೆ ಅದೇ ರೀತಿಯಾಗಿರುವಂಥ ಇನ್ನೊಂದು 2 ಲೆಕ್ಕಗಳನ್ನು ನಿಮಗೆ ಪ್ರಾಕ್ಟೀಸ್ಗೆ ಕೊಟ್ಟಿದ್ದೀನಿ. ಮೊದಲ 15 8 ಅಪವರ್ತ್ಯಗಳ ಮೊತ್ತವೇನು? 0 to 50 ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು? ಇಂಥ ಲೆಕ್ಕಗಳು 2 ಅಂಕದ ಪ್ರಶ್ನೆಗಳಿಗೆ ಅತ್ಯಂತ ಪ್ರಶಸ್ತವಾಗಿವೆ. ಎನ್ನನೇ ಪದವನ್ನು ಕೇಳಿದ್ರೆ ನಾವು ಈ ಹಿಂದೆ ಮಾಡಿರುವಂಥ ಲೆಕ್ಕಗಳನ್ನು ಕೇಳಬೇಕು. ಅವರಿಗೆ ಮೊತ್ತವನ್ನು ಕೇಳಬೇಕು ಅಂತ ಆಸೆ ಆದರೆ ಈಗ ನಾವು ಮಾಡಿದ್ದೀವಲ್ಲ 3 ಲೆಕ್ಕ, ಈ ರೀತಿಯಾದಂಥ ಲೆಕ್ಕಗಳನ್ನು ಅವರು ಕೇಳಬೇಕು. ಇನ್ನು 4 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 2 ಅಂಕದ ಪ್ರಶ್ನೆಗಳು ಸುಮಾರು ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಈಗ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಈ 4 ಅಂಕದ ಪ್ರಶ್ನೆಗಳ ವಿಶೇಷತೆ ಏನು ಅಂದರೆ, ನೀವು ಇಷ್ಟೊತ್ತು ಕಲ್ತಿರುವಂಥ 2 ಅಂಕದ ಪ್ರಶ್ನೆಗಳನ್ನೇ ಇನ್ನೊಂದು ಸ್ವಲ್ಪ ಉದ್ದಕ್ಕೆ, ಅಂದರೆ ನಮಗೆ 8-14 ಸ್ಟೆಪ್ಪಲ್ಲಿ ಮುಗಿಬೇಕು ಅಂಥ ಲೆಕ್ಕಗಳನ್ನು ತಗೊಂಡು 4 ಅಂಕದ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಓಕೆ, ಅಂಥ ಲೆಕ್ಕಗಳನ್ನು ನಾನು ಒಂದು 5 ಲೆಕ್ಕಗಳನ್ನು ಪಟ್ಟಿ ಮಾಡಿದ್ದೀನಿ. ಈ 5 ಲೆಕ್ಕಗಳಲ್ಲಿ ಯಾವುದಾದ್ರೂ 1 ಲೆಕ್ಕವನ್ನು ನಾವು ತುಂಬ ವಿಶೇಷ ಅನಿಸಿದ್ದನ್ನು ನಮ್ಮ ಕ್ವಶನ್ ಪೇಪರ್ಗೆ ಹಾಕೋಬಹುದು. ಜೊತೆಗೆ ನಾನು ಇದರಲ್ಲಿ ಒಂದು ಸಮಸ್ಯೆಯನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ, ಯಾಕೆ ಇದನ್ನು ತೊಗೊಂಡಿದ್ದೀನಿ, ಇದ್ರ ಹಿಂದ್ಗಡೆ ಏನು ಲಾಜಿಕ್ ಇದೆ ಅಂತ. ಓಕೆ, ಒಂದು ಸಮಾಂತರ ಶ್ರೇಣಿಯ 1ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನು ಕಂಡುಹಿಡಿಯಿರಿ. ಅಂದರೆ ಇದು AN ಕಂಡುಹಿಡಿಯುವಂಥ ಲೆಕ್ಕಗಳಿಗೆ ಸಂಬಂಧಪಟ್ಟಿರುವಂತಹ ಲೆಕ್ಕ ಅಂತ. 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ 3ನೆಯ ಪದ 12, ಕೊನೆಯ ಪದ 106 ಅಂತ ಹೇಳ್ತಾರೆ. ಇಂಡೈರೆಕ್ಟಾಗಿ 50ನೆಯ ಪದ 106 ಅಂತ ಹೇಳ್ದಂಗೆ. ನೋಡಿ, ಮೇಲಿನ ಲೆಕ್ಕದ ಹಾಗೇನೇ ಇದೆ, ಬಟ್ ಸುಮ್ಮನೆ ನಿಮ್ಮನ್ನು ದಾರಿ ತಪ್ಪಿಸೋದಕ್ಕೋಸ್ಕರ ವಾಕ್ಯದಲ್ಲಿ ಬದಲಾವಣೆ ಮಾಡಿದ್ದಾರೆ. 3ನೆಯ ಪದ 12, 50ನೆಯ ಪದ 106 ಆದರೆ 29ನೆಯ ಪದವನ್ನು ಕಂಡುಹಿಡಿಯಿರಿ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆದರೆ ಎಷ್ಟನೆಯ ಪದ 0 ಆಗುತ್ತದೆ? ನೀವು AN ಅನ್ನು 0 ಅಂತ ಇಟ್ಕೊಂಡು ಲೆಕ್ಕ ಪ್ರಾರಂಭ ಮಾಡ್ಕೊಳ್ಳಿ. ಅವಾಗ ಎನ್ನ ಬೆಲೆ ಯಾವುದು ಬರ್ತದೋ ಅದೇ ನಿಮ್ಮ ಉತ್ತರ ಆಗುತ್ತೆ. ತುಂಬ ಸಿಂಪಲ್ ಲಾಜಿಕ್ ಇಲ್ಲಿ.
ಅದೇ ರೀತಿ 3, 15, 27, 39 ಈ ಸಮಾಂತರ ಶ್ರೇಣಿಯ ಯಾವ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿರುತ್ತದೆ, ಅಲ್ಲಿ 7 ಹೆಚ್ಚಾಗಿರುತ್ತದೆ ಅನ್ನುವಂಥ ಒಂದು ಲೆಕ್ಕವನ್ನು ಈಗಾಗಲೇ ಮಾಡಿರೋದ್ರಿಂದ ಈ ಲೆಕ್ಕವನ್ನು ಪುನಃ ನಾನು ಇಲ್ಲಿ ಮಾಡೋದಿಲ್ಲ. ಸೊ ಈ ಲೆಕ್ಕವು ಕೂಡ ತುಂಬ ಇಂಪಾರ್ಟೆಂಟ್. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೆಯ ಪದಗಳ ಮೊತ್ತ 24. ನೋಡಿ, ಇದು ಎಷ್ಟು ದೊಡ್ಡ ಲೆಕ್ಕ ಅಂತ ಕಣ್ಣಿಗೆ ಕಾಣಿಸ್ತದೆ, ಆದರೆ ಮಾಡಕ್ಕೆ ಹೋದರೆ ಏನೂ ಇಲ್ಲ. ಇದನ್ನು ನಾನು ಮಾಡಿ ತೋರಿಸ್ತೀನಿ, ಯಾಕೆಂದರೆ ತುಂಬ ಉದ್ದ ಇದೆ ಇದು ಲೆಕ್ಕ. 4ನೆಯ ಪದ ಅಂದ ತಕ್ಷಣ ನೇರವಾಗಿ 4ನೆಯ ಪದವನ್ನು ಬರ್ಕೊಂಡ್ಬಿಡೋಣ, ಒಂದೇ ಸಲ ಸೂತ್ರ ಬರ್ಕೊಂಡ್ಬಿಡೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಮೊದಲು 4ನೆಯ ಪದ ಅಲ್ವಾ, ಎ 4. ಹಿಂದೆ ನಾ ಈ ಥರ ಸೂತ್ರ ಬರೆಯೋದು ನಿಮ್ಗೆ ಹೇಳ್ಕೊಟ್ಟಿದ್ದೆ, ಎ ಪ್ಲಸ್ 3D ಆಗೋಯ್ತು, ಮೊದಲನೆಯ ಸಮೀಕರಣ ಸಿಕ್ತು. ನೆಕ್ಸ್ಟ್ A8, ಎ ಪ್ಲಸ್ 8ನೆಯ ಪದ ಅಂದರೆ 1 ಕಮ್ಮಿ ಮಾಡಬೇಕು, 7D ಎರಡನೆಯ ಸಮೀಕರಣ ಸಿಕ್ಕೋಯ್ತು. ಅದೇ ರೀತಿ ಎ 6ನೇ ಮತ್ತು 10ನೆಯ ಪದ ಅಲ್ವಾ, A6, ಎ ಪ್ಲಸ್ 5D ಮೂರನೆಯ ಸಮೀಕರಣ ಸಿಕ್ಕೋಯ್ತು. A10 ಹತ್ತನೆಯ ಪದ, A10 ಈಸ್ ಈಕ್ವಲ್ ಟು ಎ ಪ್ಲಸ್ 9D ನಾಲ್ಕನೆಯ ಸಮೀಕರಣ ಕೂಡ ಸಿಕ್ಕೋಯ್ತು. ಮುಂದೆ ಏನು ಹೇಳ್ತಾರೆ ಅಂದರೆ 24 ಅಂದರೆ 4 ಮತ್ತು 8ನೆಯ ಪದಗಳ ಮೊತ್ತ 24, 4, 8 ಇವೆರಡರ ಮೊತ್ತ 24 ಇದೆಯಂತೆ. ಅದೇ ರೀತಿ ಈ ಎರಡು ಸಮೀಕರಣಗಳ ಮೊತ್ತ ಅಂದರೆ ಇಲ್ಲಿ ಪದಗಳ ಮೊತ್ತ ಅಂತಲೇ 44 ಬರ್ಕೊಂಬಿಟ್ಟು ಸುಲಭ ರೂಪಕ್ಕೆ ತರೋಣ. ಇಲ್ಲಿ ಎರಡು ಸಮೀಕರಣಗಳು ಹೋಗಿ ಒಂದು ಸಮೀಕರಣ ಆಗುತ್ತೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ಎ ಪ್ಲಸ್ 3D, ಎ ಪ್ಲಸ್ 7D ಇವೆರಡರ ಮೊತ್ತ 24. ಎ ಕೂಡಿಸಿದ್ರೆ 2A, 10D ಈಸ್ ಈಕ್ವಲ್ ಟು 24, ಕರೆಕ್ಟಾ? ಅದೇ ರೀತಿ ಇದನ್ನು ಬರ್ಕೋತೀನಿ, ಇಲ್ಲೇ ಮಾಡಬಹುದು, ನೇರವಾಗಿ ಮಾಡಿಬಿಡ್ತೀನಿ. 2A ಕೂಡಿಸಿದ್ರೆ 2A, 9, 5 ಕೂಡಿಸಿದ್ರೆ 14D ಇವುಗಳ ಮೊತ್ತ 44. ನೋಡಿ, ಎರಡು ಏಕಕಾಲಿಕ ಸಮೀಕರಣಗಳು ಬಂದವು, ಇವುಗಳನ್ನು ನಾವು ಬಿಡಿಸ್ಬೇಕು. ಬಿಡಿಸೋದು ಅಂತ ಹೇಳಿದ್ರೆ ಅನೇಕ ವಿಧಾನಗಳಿದ್ದಾವೆ ಸ್ನೇಹಿತರೆ, ನಿಮ್ಗಿಷ್ಟವಾಗಿರುವಂಥ ವಿಧಾನದಿಂದ ಬಿಡಿಸ್ಬೋದು. ಈ ವರ್ಷ ಅಂತೂ 4 ವಿಧಾನಗಳಿದ್ದಾವೆ, ಇದರಲ್ಲಿ ನನಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ವಿಧಾನದಿಂದ ಬಿಡಿಸೋದು ತುಂಬ ಇಷ್ಟ. ಬಟ್ ಅದು ಸ್ವಲ್ಪ ಈ ದೊಡ್ಡ ಸಂಖ್ಯೆಗಳು 44, 24 ಇರೋದ್ರಿಂದ ನಾನು ಕ್ಯಾನ್ಸಲ್ ಮಾಡುವಂಥ ವಿಧಾನ, ವರ್ಜಿಸುವ ವಿಧಾನದಿಂದನೇ ಮಾಡ್ತೀನಿ. ಚಿಹ್ನೆಯನ್ನು ಚೇಂಜ್ ಮಾಡಿದ್ರೆ 2A ನಲ್ಲಿ 2A ಕ್ಯಾನ್ಸಲ್ ಆಗಿಬಿಡುತ್ತೆ, 14A ನಲ್ಲಿ 10A ಹೋದರೆ ಮೈನಸ್ 4D ಉಳಿತದೆ, 44ರಲ್ಲಿ 24 ಹೋದರೆ ಮೈನಸ್ 20 ಉಳಿತದೆ. ಸೊ ಡಿ ಈಸ್ ಈಕ್ವಲ್ ಟು 5, ಯಾಕೆಂದರೆ 4 1 4 5 20, ಮೈನಸ್ ಮೈನಸ್ ಹೋಗಿ ಪ್ಲಸ್ ಆಗುತ್ತೆ, ಡಿನ ಬೆಲೆ 5. ಇನ್ನು ಏನ ಬೆಲೆಯನ್ನು ಕಂಡುಹಿಡಿಬೇಕು ಅಂದರೆ ಯಾವುದೇ ಒಂದು ಸಮೀಕರಣದಲ್ಲಿ ಬೆಲೆ ಹಾಕ್ತೀವಿ, 2A + 10D ಈಸ್ ಈಕ್ವಲ್ ಟು 24. 2A ಹಾಗೆ ಬರದೆ 10, ಡಿನ ಬೆಲೆ 5 ಈಸ್ ಈಕ್ವಲ್ ಟು 24. ಸೊ 2A = 24, 15ರಲ್ಲಿ 50 ಮೈನಸ್ 50. ಸೊ 2A = 50ರಲ್ಲಿ 24 ಕಳೆದ್ರೆ 26 ಬರುತ್ತೆ, A = -13. A = -13 ಬರುತ್ತೆ, D = 5 ಬರುತ್ತೆ. ಸೊ ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. A = -13 ಬಂದಿದೆ, ಚಿಹ್ನೆಯನ್ನು ಒಂದ್ಸಲ ನೋಡಿ ಲೆಕ್ಕ ಮಾಡೋ ಗಡಿಬಿಡಿಯಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ, ಒಂದ್ಸಲ ದಯವಿಟ್ಟು ನೋಡಿ. ಡಿನ ಬೆಲೆ 50 ಹಾಕಿದ್ದೀನಿ, 2A + 10D = 24 ಸರಿಯಾಗಿದೆ. ಓಕೆ, ಸೊ -13, ಇದಕ್ಕೆ ನಾವು ಡಿಯನ್ನು ಕೂಡಿಸ್ಬೇಕು 5. ಡಿಯನ್ನು ಕೂಡಿಸಿದ್ರೆ ಚಿಹ್ನೆಗಳ ಆಪೋಸಿಟ್ ಇದ್ದಾವೆ, ಹುಷಾರಾಗಿ ಮಾಡಬೇಕು. 13ರಾಗ 5 ಹೋದರೆ 8. ಸೊ ಮೊದಲನೆಯ ಪದ -13, ಎರಡನೆಯ ಪದ -8. ಇದರಲ್ಲಿ ಪುನಃ ನಾನು 5ನ್ನು ಕೂಡಿಸ್ತೀನಿ, -3, ಅಂದರೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಕಳೀಬೇಕು. 8ರಾಗ 5 ಹೋದರೆ 3, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ -3,
ಈ ರೀತಿ ಲೆಕ್ಕವನ್ನು ಮಾಡಬೇಕು. ನೋಡೋದಕ್ಕೆ ತುಂಬ ದೊಡ್ಡ ಲೆಕ್ಕ, ಬಟ್ ಈ ಲೆಕ್ಕದಲ್ಲಿ ಏನೂ ಇಲ್ಲ. ಇದೇ ರೀತಿ ಅತ್ಯಂತ ಸುಲಭವಾಗಿರುವಂಥ ಲೆಕ್ಕಗಳು 4 ಅಂಕಗಳಿಗೆ ನಮಗೆ ಸಿಗ್ತವೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಲೆಕ್ಕವನ್ನು ನಾನು 4 ಅಂಕಗಳಿಗೆ ಹಾಕ್ಕೊಂಡಿದ್ದೀನಿ. ಸೊ 4 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಯಲ್ಲಿ ನಮಗೆ ಸಿಕ್ಕಿದ್ದಾವೆ ಸ್ನೇಹಿತರೆ. ಇವುಗಳನ್ನು ಸ್ಟೋರ್ ಮಾಡಿ ಒಂದು ಕಡೆ ಕಾಪಿ ಪೇಸ್ಟ್ ಮಾಡಿ ಇಟ್ಕೋತೀನಿ, ಕೊನೆಗೆ ನಿಮಗೆ ಪ್ರಶ್ನೆ ಪತ್ರಿಕೆಯ ರೂಪದಲ್ಲಿ ಕೊಡ್ತೀನಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠವನ್ನು ಚರ್ಚೆ ಮಾಡೋಣ. ಅಲ್ಲಿವರೆಗೂ ಈ ಲೆಕ್ಕಗಳನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಆ ಲೆಕ್ಕವನ್ನು ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಅಪ್ಡೇಟನ್ನು ತಕ್ಷಣ ತಗೊಳ್ಳೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.